ಬಾಗಲಕೋಟ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ ಮಹಾಮಳೆಗೆ ಗ್ರಾಮದ ಕೆಲವೊಂದು ಮನೆಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸರ್ಕಾರದಿಂದ ರೈತರಿಗೆ ಸಿಗಬೇಕಾದ ಪರಿಹಾರ ಸಿಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಮಣ್ಣಿನ ಮನೆಗಳಿಗೆ ಸ್ವಲ್ಪ ಹಾನಿಯಾದರೂ 5 ಲಕ್ಷ ಪರಿಹಾರ ಕೊಡಬೇಕೆಂದು ಸೂಚಿಸಿದ್ದಾರೆ. ಸರ್ಕಾರ ಹೇಳಿದ ಹಾಗೆ ಪರಿಹಾರ ಕೊಡಬೇಕೆಂದು ಗ್ರಾಮದ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ, ಕರ್ನಾಟಕ ರಕ್ಷಣಾ ವೇದಿಕೆ, ದಲಿತ ಸಂಘರ್ಷ ಸಮಿತಿ ಹಾಗೂ ಟಿಪ್ಪು ಸುಲ್ತಾನ್ ಸಂಘ, ಇನ್ನು ಹಲವು ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಸು ದೊಡ್ಡಮನಿ ಹಾಗೂ ದುಂಡಪ್ಪ ಕಂಕನವಾಡಿ, ನೆರೆ ಹಾವಳಿಯಿಂದ ಹಾಗೂ ಮಹಾಮಳೆಯಿಂದ ಹಾನಿಗೊಳಗಾದ ಮನೆಗಳನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಎಂದರು. ಹಾಗೂ ಮುಳುಗಡೆಯಾದ ಎಲ್ಲ ಫಲಾನುಭವಿಗಳಿಗೆ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಅಲೆಮಾರಿ ಜನಾಂಗ, ಹಿಂದುಳಿದ ವರ್ಗ ಜನರಿದ್ದು ಅವರು ಸಂಕಷ್ಟದ ಜೀವನವನ್ನು ಸಾಗಿಸುತ್ತಿದ್ದಾರೆ. ಅವರಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡಬೇಕು ಹಾಗೂ ಇನ್ನೂ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಇದೇ ವೇಳೆ ಮಾತನಾಡಿದ ಎಸ್.ಎಲ್. ಕಾಗಿರವರ್ ಪ್ರತಿಭಟನೆಯಲ್ಲಿ ಭಾಗಿಯಾದ ರೈತರಿಗೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆಯನ್ನು ಕೊಟ್ಟರು ಹಾಗೂ ಪಂಚಾಯಿತಿಯ ಸಿಬ್ಬಂದಿಗಳ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ವರದಿಗಾರರು ರಫೀಕ್ ಸಾಬ್, ಸಂತಿ. ನೀರಿನ ತೊಂದರೆಯಾಗಿ ನಮಗ 2 ಸಲ ಅರ್ಜಿ ಕೊಟ್ಟರು, ನೀರಿನ ಸಮಸ್ಯೆ ಸುಧಾರಣೆ ಮಾಡಿಲ್ಲ. ಅದನ್ನ ಯಾವ ಏರಿಯಾ ಬರ್ತದೆ ನಿಮ್ದ್ರಿ? ನಮ್ದ ಹಟ್ಟಿ ಓನಿ. ವಾರ್ಡ್ ಮೂರನೇ ವಾರ್ಡ್ ಅಧ್ಯಕ್ಷರಿಗೂ ಹೇಳಿವು. ಯಾರ ಮೆಂಬರ್ ಯಾರ್ದಾರ ನಿಮ್ ವಾರ್ಡ್? ಮೆಂಬರ ಶಿವನಿಂಗ. ಶಿವನಿಂಗ್ ಅದಾನ, ಚೆನ್ನಾಗದಾರ. ಎಷ್ಟು ಸರ್ತಿ ಅರ್ಜಿ ಕೊಟ್ರಿ ನೀವು? ಈಗ 2 ಸಲ ಕೊಟ್ಟು ಈ ತಹಸೀಲ್ದಾರ್ಗೂ ಬರ್ದು ಇಟ್ಟಾರ. ಆದ್ರೆ ಅವ್ರ ಮನ್ಯಾಗ ಇಲ್ಲಿ ಇವತ್ತು ಅಲ್ಲಿ ಹೋಗ್ಬೇಕಂತ ಹೇಳಿ ಇಟ್ಟಿದ್ರು. ಅಧಿಕಾರಿಗಳ ಕಡೆ ಯಾರು ಬಂದಿಲ್ಲ ನಿಮ್ಮ ಓನಿ ಕಡೆ ಇಷ್ಟು ಹೇಳಿದ ಮೇಲೆ? ಯಾರು ಬಂದಿಲ್ಲ. ಈಗ ನಮ್ದೊಂದ್ರಿ ಕೊಯಮಟ್ಟಿ ತಾಲೂಕ ಡಿಎಸ್ಎಸ್ ಸಂಚಾಲಕರಾಗಿ ಸುಮಾರು 10 ವರ್ಷ ಕೆಲಸ ಮಾಡ್ತೀವಿ. ಇವತ್ತು ಕುದಳಿ ಗ್ರಾಮದಲ್ಲಿ ಮಳೆಯಿಂದ ಹಾನಿಗೀಡಾದಂತ ಒಂದು ಮನೆಗಳ ಒಂದು ಸಮಸ್ಯೆಗಾಗಿ ನಾವು ರೈತ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿ ಅವ್ರು ಕೂಡಿ ಒಂದು ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ನಾವು ಹೋರಾಟ ಮಾಡಿದ್ರೆ ನಾವು ತಾಲೂಕಾ ದಂಡಾಧಿಕಾರಿ ಚನ್ನಗೋಡ್ ಸಾಹೇಬ್ ಬರುವವರೆಗೂ ಹೋರಾಟವನ್ನು ಮುಂದುವರಿಸ್ಬೇಕಂತ ವಿಚಾರಿತ್ತು. ಇವತ್ತು ಕಾಗಿ ಅವರು ಆಮೇಲೆ ಸರ್ಕಾರದವರು ತಾಳಿಕೋಟೆ ಅವರು ಬಂದು ಸ್ವಲ್ಪ ನಮಗೆ ಸಮಜಾಯಿಸಿ ಜನರಿಗೆಲ್ಲ ತಿಳುವಳಿಕೆ ಕೊಟ್ಟು ನಮ್ಗೆ ಕೊಡ್ರಿ, ನಾವು ನಿಮ್ಮದೆಲ್ಲ ಒಂದು ಕುದಳಿ ಗ್ರಾಮದಾಗ ಏನು ಅವ್ಯವಹಾರ ಆಗೈತಿ, ಮನೇದು ಯಾವ ಬದಲಾವಣೆ ಮಾಡಬೇಕು, ಯಾರು ಹಾಕಬೇಕಾಗೈತಿ, ಅದೆಲ್ಲ ನಾವು ಸೂಕ್ತ ಒಂದು ಸಾಹೇಬ್ರ ಜೊತೆ ಮಾತಾಡಿ ಒಂದು ತೀರ್ಮಾನ ಕೊಡ್ತೀವಿ ಅಂತ ಹೇಳಿ ಒಂದು 2-3 ದಿನ ಅವ್ರಿಗೆ ಗಡುವು ಕೊಟ್ಟಿದ್ದೀವಿ ನಾವು ಹೋರಾಟಗಾರರು. ಇವತ್ತೇನು ಕುದಳಿ ಗ್ರಾಮದಲ್ಲಿ ರೈತರು ನಾಶದ ಅಂಚನದಿದ್ದಾರೆ. ಈಗ ನಾಶದ ಅಂಚನದ ಇದ್ದಂಥದ್ದು ನಮ್ಮ ಪ್ರಗತಿಪರ ಸಂಘಟನೆಗಳು ಅದಕ್ಕೆ ನೆರವಾಗಿ ಆಗಬೇಕಂತೇಳಿ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡು ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಇವತ್ತಿನ ದಿನ ಕೊಟ್ಟಿದ್ದೀವಿ. ಮತ್ತು ಟ್ಯಾಂಕ್ ನೀರಿನ ಟ್ಯಾಂಕ್ ಕುಣಿಸ್ಯಾರ, ನೀರಿನ ಟ್ಯಾಂಕ್ ಕುಣಿಸಿ ಅದಕ್ಕೇನು ಬಡ್ಡ್ಯಾಗ ಪೈಪು ಹಾಕಿಲ್ಲ, ಟ್ಯಾಂಕ್ ಒಂದು ಕಟ್ಟಿಸಿಂದ ನಿಂದಿರಿಸಿಬಿಟ್ಟಾರು. 5 ವರ್ಷ ಆತ್ ನೀರಿಲ್ಲ, ಏನಿಲ್ಲ. ಮುಂದೆ ಊರಾಗಿನ ಲೈನ್ ನಮಗೆ ಕಂಬ ಹಾಕಿ ಇದನ್ನ ವಿದ್ಯುತ್ ಕೊಡ್ಬೇಕು. ಈಗ ನೀವು 5 ವರ್ಷ ಆತ ನೀರಿಂದ ಟ್ಯಾಂಕ್ ಕುಣಿಸತ್ ಹೇಳತ್ತಿರಲ್ಲ, ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ನೀವು? ಅಧಿಕಾರಿಗಳ ಗಮನ ಹಿಂಗಲ್ಲ, ಅವಂಗಟ್ ಹೇಳಿ ಇವಂಗಟ್ ಹೇಳಿ ಈ ಕಡೆ ಬಂದದ್ದು ಈಗ ಬಂದೀವಿ ನಾವು. ಏನು ನಿಮ್ಮ ಹೆಸರು? ಗಿರ್ಮಲಪ್ಪ ಕೋವಳಿ. ಯಾವ ಏರಿಯಾ ನಿಮ್ದು ರೀ? ನಮ್ದು ಇಬ್ಬರಿಗೆ ರಸ್ತ ಅಧಿಕಾರಿಗಳು ಗಮನಕ್ಕೆ ತಂದ್ರೆ ನೀವು ಒಂದ್ ಸರ್ತಿ ಹೇಳಿದ್ವಿ ಹಂಗ ಹೇಳಿ, ಅದೇನು ಯಾರು ಒಬ್ರು ಕೇಳಿ ತಗೊಂಡಿಲ್ಲ. 5 ವರ್ಷ ಈಗ ಪುನಃ ಬಂದು ನೀವು ನೋಡ್ರಿ ಟ್ಯಾಂಕ್ ಅಷ್ಟ ಐತಿ, ಬಡ್ಡ ಏನಿಲ್ಲ ಏನಿಲ್ಲ.